ಪೂಜನೀಯ ಸ್ವಾಮಿ ಎಂದೊಡನೆ ಹತ್ತಾರು ಕೌತುಕ, ನೂರೆಂಟು ಭಕ್ತಿ ಭಾವ ಕಣ್ಮುಂದೆ ಬರುತ್ತೆ. ಅದೇ ರೀತಿ ಆಂಜನೇಯ ಸ್ವಾಮಿ ಹುಟ್ಟಿನ ಕುರಿತು ಅದೇ ಪ್ರಮಾಣದ ಕುತೂಹಲ ಮತ್ತು ರಹಸ್ಯ ಭಕ್ತರನ್ನ ಕಾಡುತ್ತೆ. ಯಾಕಂದ್ರೆ ಹನುಮಾನ ಚಾಲೀಸದಿಂದ ಹಿಡಿದು ಮಾರುತಿ ಮಹಿಮೆಯ ಯಾವುದೇ ಕಥೆ ಗೀತೆಗಳನ್ನೇ ತೆಗೆದುಕೊಂಡ್ರೂ ಕೇಸರಿ ನಂದನ, ಅಂಜನಿ ಸುತ, ವಾಯುಪುತ್ರ, ಶಿವಪುತ್ರ ಹೀಗೆ ಎಲ್ಲವೂ ಬರುತ್ತೆ. ಹಾಗಾದ್ರೆ ಆಂಜನೇಯ ಸ್ವಾಮಿ ವಾಯುದೇವನ ಮಗನೋ, ಕೇಸರಿ ಮಗನೋ, ಅಥವಾ ಸಾಕ್ಷಾತ್ ಶಿವನ ಮಗನೋ? ಈ ರೀತಿ ಪ್ರಶ್ನೆಗಳು ಮೂಡೋದು ಸಹಜ. ಇದಕ್ಕೆ ಉತ್ತರ ಹುಡುಕೋ ಪ್ರಯತ್ನದಲ್ಲಿ ನಾಲ್ಕು ಪುಟ್ಟ ಆದ್ರೆ ಅತಿ ಮುಖ್ಯ ಕಥೆಗಳು ಏನ್ ಹೇಳ್ತವೆ ನೋಡೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ಆಂಜನೇಯ ಜನ್ಮದ ಕುರಿತ ಮೂಲಕ್ಕೆ ಹೊಂದಿಕೊಂಡಿರೋ ನಾಲ್ಕು ಪ್ರಮುಖ ಆಯಾಮಗಳಲ್ಲಿ ಮೊದಲನೆಯದು ದಕ್ಷ ಯಜ್ಞಕ್ಕೆ ಸಂಬಂಧಿಸಿದ್ದು. ಎಂದು ಯುಗಾರಂಭದ ವೇಳೆ ನಡೆದ ದಕ್ಷ ಯಜ್ಞಕ್ಕೂ ತ್ರೇತಾಯುಗದ ಹನುಮನ ಜನ್ಮಕ್ಕೂ ಏನ್ ಸಂಬಂಧ ಅಂತ ಅನಿಸಿರಬಹುದು ನಿಮ್ಗೆ. ಸಂಬಂಧ ಇದೆ ವೀಕ್ಷಕರೇ. ದಕ್ಷ ಯಜ್ಞದಲ್ಲಿ ಸತಿಯನ್ನ ಕಳೆದುಕೊಂಡ ಶಿವ ಸತಿಯ ಸುಟ್ಟ ದೇಹವನ್ನ ಕೈಯಲ್ಲಿ ಹಿಡಿದು ಮೂರೂ ಲೋಕಗಳನ್ನ ಅಲಿಯುತ್ತಿರುತ್ತಾನೆ. ಶೋಕ ಸಾಗರದಲ್ಲಿ ಮುಳುಗಿ ಹೋದ ಮಹಾದೇವನನ್ನ ಯಾರೂ ಏನೂ ತಡೆಯಲಾಗಲಿಲ್ಲ. ಇದರಿಂದ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗುತ್ತದೆ. ಆಗ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರ ಪ್ರಯೋಗ ಮಾಡಿ ಸತಿಯ ದೇಹವನ್ನ ಛಿದ್ರ ಮಾಡುತ್ತಾನೆ. ಛಿದ್ರವಾದ ಸತಿಯ ದೇಹಗಳೇ ಮುಂದೆ ಶಕ್ತಿ ಪೀಠಗಳಾಗುತ್ತವೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಕಥೆಯೇ. ಶ್ರೀಹರಿ ಈ ರೀತಿ ಮಾಡಿದಾಗ ಮೊದಲೇ ಶೋಕದಲ್ಲಿದ್ದ ಶಿವನಿಗೆ ಇನ್ನಷ್ಟು ಸಿಟ್ಟು ಬರುತ್ತೆ. ಕೂಡ್ಲೇ ಹರಿಗೆ ಶಾಪವನ್ನ ಕೊಟ್ಟು ಬಿಡುತ್ತಾನೆ ಶಿವ. ನಾನೀಗಾಗಲೇ ಸತಿಯ ವಿಯೋಗದಲ್ಲಿರುವಾಗ ಅವಳ ದೇಹವನ್ನ ನನ್ನಿಂದ ದೂರ ಮಾಡಿದೆಯಲ್ಲ ನೀನು, ಮುಂದೆ ನೀನು ಕೂಡ ಪತ್ನಿಯಿಂದ ದೂರಾಗಿ ವ್ಯಾಕುಲನಾಗು ಎಂದು ಶಪಿಸಿ ಬಿಡುತ್ತಾನೆ ಶಿವ. ಆದ್ರೆ ಶಿವನ ಶಾಪಕ್ಕೆ ಹರಿ ಮಾತ್ರ ಮಂದಸ್ಮಿತನಾಗಿ ನಗುತ್ತಾನೆ. ವೀಕ್ಷಕರೇ, ನಿಮಗೊಂದು ಹಿನ್ನೆಲೆ ಗೊತ್ತಿರಲಿ. ಇದೇ ಶಾಪ ಮುಂದೆ ರಾಮಾವತಾರದಲ್ಲಿ ಸೀತೆಯಿಂದ ದೂರಾಗುವುದಕ್ಕೆ ಕಾರಣವಾಗುತ್ತದೆ. ಇತ್ತ ಏರಿದ ಕೋಪ ಇಳಿಯುತ್ತದೆ. ಆಗಲೇ ಶಿವನಿಗೆ ಅರಿವಾಗುವುದು ಎಂಥ ಪ್ರಮಾದವಾಯಿತು ಎಂದು. ಅಯ್ಯೋ, ನಾನೆಂಥ ತಪ್ಪು ಮಾಡಿಬಿಟ್ಟೆ ಲೋಕ ಕಲ್ಯಾಣಕ್ಕೆಂದು. ಶ್ರೀಹರಿ ಈ ರೀತಿ ಮಾಡಿದರೆ ಪ್ರತಿಯಾಗಿ ನಾನು ಶಪಿಸಿಬಿಟ್ನಲ್ಲ ಎಂದು ಕೂಡಲೇ ಹರಿಗೆ ಒಂದು ವರವನ್ನು ಕೊಡುತ್ತಾನೆ ಶಿವ. ಯಾವಾಗ ನಿನಗೆ ಪತ್ನಿಯಿಂದ ದೂರಾಗಿ ಒದ್ದಾಡುವ ಸಂಕಷ್ಟ ಕಾಲ ಬರುತ್ತೋ ಆಗ ಖುದ್ದು ನಾನೇ ನಿಮ್ಮಿಬ್ಬರನ್ನ ಒಂದು ಮಾಡುತ್ತೇನೆ ಎಂದು. ಇದೇನಪ್ಪ ಶಿವ ಹರಿಗೆ ಶಾಪ ಕೊಡೋದು ಅಂತ ಹೇಳಿಕೊಳ್ಳಬಹುದು. ಆದ್ರೆ ಇದೆಲ್ಲ ಕಾರ್ಯಕಾರಣ ನೆಪ ಅಷ್ಟೇ. ಅವತಾರಗಳ ಸಾಫಲ್ಯಕ್ಕೆ ದೇವಗಣ ಮಾಡಿಟ್ಟುಕೊಂಡಿರೋ ಕಾರ್ಯಕಾರಣ ಸೂತ್ರ ಅನ್ನೋದು ಒಂದು ನಂಬಿಕೆ. ಆ ಕಾರಣಕ್ಕೆ ಇಷ್ಟೆಲ್ಲ ನಡೆಯುತ್ತವೆ ಎಂದುಕೊಳ್ಳಬಹುದು. ಇನ್ನು ಹನುಮಂತನ ಜನ್ಮ ರಹಸ್ಯದ ಎರಡನೇ ಕಥೆ ರಾವಣನಿಗೆ ಸಂಬಂಧಿಸಿದ್ದು. ಘೋರ ತಪಸ್ಸು ಮಾಡಿದ ರಾವಣ ನರ ಮತ್ತು ವಾನರರ ಹೊರತು ನನಗೆ ಇನ್ಯಾರಿಂದಲೂ ಸಾವೇ ಬರಬಾರದು ಎಂದು ಕೋರಿಕೊಂಡು ವರ ಪಡೆಯುತ್ತಾನೆ. ಇದಾದ ಮೇಲೆ ಕೈಲಾಸದಲ್ಲೊಮ್ಮೆ ಶಿವನನ್ನ ನೋಡೋಕೆ ಹೋಗಿದ್ದಾಗ ನಂದಿಯ ಜೊತೆ ಜಗಳವಾಡಿ ಕೋತಿಮುಖದವನೇ ಅಂತ ಬೈದು ಬಿಟ್ಟಿದ್ದ ರಾವಣ. ಈ ಮಾತಿನಿಂದ ಕೆರಳಿದ್ದ ನಂದಿ, ನಿನ್ನ ಸ್ವರ್ಣ ಲಂಕೆ ಆ ಕೋತಿಯಿಂದಲೇ ನಷ್ಟವಾಗಲಿ, ನಿನ್ನ ಅಂತ್ಯಕ್ಕೆ ಕೋತಿಯೇ ಮುನ್ನುಡಿ ಬರೆಯಲಿ ಎಂದು ಶಾಪ ಕೊಟ್ಟು ಬಿಟ್ಟಿದ್ದ. ಇದರೊಂದಿಗೆ ವರ ಮತ್ತು ಶಾಪ ಎರಡೂ ವಿಚಾರಗಳಲ್ಲೂ ವಾನರ ಜನ್ಮ ಕಾರಣ ಪ್ರಬಲವಾಗುತ್ತದೆ. ರಾವಣನಂತಹ ಮಹಾಶಕ್ತಿಶಾಲಿಯನ್ನ ಕೊಲ್ಲೋದಕ್ಕೆ ಯಾರಿಂದ ಸಾಧ್ಯ? ಹರಿ ಮತ್ತು ಹರನಿಂದ ಮಾತ್ರವೇ ಅಲ್ಲವೇ. ಆದ್ರೆ ರಾವಣ ಮಹಾಶಿವ ಭಕ್ತ, ಭಕ್ತರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಬಲ್ಲನೇ ಶಿವ.
ಹೀಗಾಗಿ ರಾಮನ ರೂಪದಲ್ಲಿ ನರನ ಅವತಾರವಾಗಿ ಧರೆಗೆ ಇಳಿದ ಹರಿ, ಹರಿಗೆ ಜೊತೆಯಾದ ಹರ. ಇದರೊಂದಿಗೆ ಮೊದಲೇ ಹೇಳಿದಂತೆ ಸತಿಯ ದೇಹ ತುಂಡಾಗಿಸಿದ್ದಕ್ಕೆ ಶಿವ ಕೊಟ್ಟಿದ್ದ ಶಾಪಕ್ಕೆ ಪ್ರತಿಯಾಗಿ ಶಿವನೇ ಕೊಟ್ಟ ವರವನ್ನು ಪೂರ್ಣಗೊಳಿಸಿದ. ಕೊಟ್ಟ ಮಾತಿನಂತೆ ಸೀತಾನ್ವೇಷಣೆಗೆ ನೆರವಾದ. ಈ ಸೀತಾನ್ವೇಷಣೆಯ ಹೊತ್ತಲ್ಲೇ ಸ್ವರ್ಣಲಂಕೆಯನ್ನ ಸುಟ್ಟು ತನ್ನ ಮಾನಸ ಭಕ್ತ ನಂದಿಯ ಶಾಪವನ್ನು ಕೂಡ ಪೂರ್ಣಗೊಳಿಸೋಕೆ ಮುಂದಾದ ಪರಮೇಶ್ವರ. ಇದೆಲ್ಲ ಸರಿ, ಲೋಕ ಕಲ್ಯಾಣಕ್ಕಾಗಿ ಶ್ರೀಮನ್ನಾರಾಯಣ ಅಯೋಧ್ಯೆಯಲ್ಲಿ ಧರೆಗಿಳಿದ. ಶ್ರೀಹರಿ ಬಂದಾಯ್ತು ರಾಮನ ರೂಪದಲ್ಲಿ, ಆದ್ರೆ ಶಿವ ಬರೋದು ಹೇಗೆ? ಅದು ಕೂಡ ವಾನರ ರೂಪದಲ್ಲಿ. ಅದಕ್ಕೊಂದು ಏನಾದರೂ ಕಾರಣ, ಸಂದರ್ಭ ಕೂಡಿ ಬರಬೇಕಲ್ಲವೇ? ಅಂಥದ್ದೊಂದು ಸಂದರ್ಭ ಸೃಷ್ಟಿಯಾಯ್ತು ನೋಡಿ. ಈ ಸಂದರ್ಭವೇ ಹನುಮನ ಹುಟ್ಟಿನ ರಹಸ್ಯದ ಕುರಿತು ಇರೋ ಮೂರನೇ ಕಥೆ. ಇದೇನಿದು? ಹನುಮಂತನ ಜನ್ಮ ರಹಸ್ಯದ ಕುರಿತು ಇರುವ ಮೂರನೇ ಮಹಾಮಹಿಮ ಕಥೆ ನೋಡೋಣ. ಸತಿಯ ದೇಹ ಛಿದ್ರಗೊಳಿಸಿದ ಹರಿಗೆ ಹರ ಶಾಪವಿತ್ತ. ಶಾಪಕ್ಕೆ ಪ್ರತಿಯಾಗಿ ಲೀಲಾ ವಿನೋದದ ಭಾಗವಾಗಿ ರಾಮಾವತಾರದಲ್ಲಿ ಸೀತಾನ್ವೇಷಣೆಯ ಜಗತ್ ಕಲ್ಯಾಣಕ್ಕೆ ಜೊತೆಯಾಗುವ ವರವನ್ನು ಕೊಟ್ಟ ಮಹಾದೇವ, ಮತ್ತೊಂದು ಕೈಲಾಸ ಪರ್ವತ ಎತ್ತುವ ತನ್ನ ಶಕ್ತಿಯನ್ನ ತಾನೇ ಹೊಗಳಿಕೊಂಡು ಶಿವನ ಪರಮ ಭಕ್ತ ನಂದಿಯನ್ನ ಅಣಕಿಸಿದ ರಾವಣನು ಶಾಪಗ್ರಸ್ತನಾದ. ಈ ಶಾಪಗಳು ನಿಜವಾಗಿ ಶಾಪಗಳೇ ಜಗತ್ತಿನ ವರವಾಗುವ ಕ್ಷಣ ಬಂದೇ ಬಿಡ್ತು. ಅದುವೇ ಹನುಮ ಜನ್ಮ ಕ್ಷಣ. ದೇವಲೋಕದಲ್ಲಿ ಪುಂಜಕ ಸ್ಥಳ ಅನ್ನೋ ಮಹಾ ಸುಂದರ ಅಪ್ಸರೆಯೊಬ್ಬಳಿದ್ದಳು. ದೇವಗುರು ಬೃಹಸ್ಪತಿ ಬಳಿ ಪರಿಚಾರಿಕೆಯಾಗಿ ಕೆಲಸ ಮಾಡುತ್ತಿದ್ದಳು. ಮೋಹ ವಿಲಾಸಗಳಲ್ಲೇ ತೇಲಿ ತೇಲಿ ಅದೊಮ್ಮೆ ವಿರಕ್ತಿ ಮೂಡುತ್ತದೆ ಈ ಅಪ್ಸರೆಗೆ. ಜೀವನವಿಡಿ ಇದೇ ಆಯ್ತಲ್ಲ, ವಿಶ್ವಕಲ್ಯಾಣಕ್ಕಾಗಿ ಉಪಯೋಗವಾಗುವಂತಹ ಏನನ್ನೂ ಮಾಡಲಾಗುತ್ತಿಲ್ಲವಲ್ಲ ಎಂದು ಪರಮೇಶ್ವರನಲ್ಲಿ ನಿರಂತರವಾಗಿ ಭಿನ್ನವಿಸಿಕೊಳ್ಳುತ್ತಲೇ ಇರುತ್ತಾಳೆ ಅಪ್ಸರೆ. ಸುಮ್ಮನೆ ಅಂದುಕೊಂಡರೆ ಎಲ್ಲವೂ ಸಾಧ್ಯವಾಗಿ ಬಿಡುತ್ತಾ? ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ವೇ? ಅದೊಂದು ದಿನ ಆ ಕಾಲ ಕೂಡಿ ಬರುತ್ತದೆ. ಬೃಹಸ್ಪತಿ ಶಿವಧ್ಯಾನದಲ್ಲಿದ್ದಾಗ ಪೂಜೆಗೆ ಹೂವು ತರಲೆಂದು ಹೋಗುತ್ತಾಳೆ ಪುಂಜಕ ಸ್ಥಳ ಅಪ್ಸರೆ. ಆದ್ರೆ ಸ್ವರ್ಗದ ಉದ್ಯಾನದಲ್ಲಿ ಗಂಧರ್ವರು ಕ್ರೀಡಿಸುತ್ತ ಕಳೆದು ಹೋಗಿದ್ದನ್ನ ನೋಡಿ ಮೋಹಿತಳಾಗಿ ವಾಪಸ್ಸು ಬರುತ್ತಾಳೆ ಅಪ್ಸರೆ. ಬಂದವಳೆ ಧ್ಯಾನಕ್ಕೆ ಕೂತಿದ್ದ ಬೃಹಸ್ಪತಿಯನ್ನ ನೋಡಿ ದೇವಗುರು ಅನ್ನೋದನ್ನು ಮರೆತು ಬರೀ ಪುರುಷ ಲಕ್ಷಣವನ್ನಷ್ಟೇ ನೋಡುತ್ತಾಳೆ, ಕಾಮಿಸುತ್ತಾಳೆ. ಬೃಹಸ್ಪತಿಯದ್ದೋ ಕದಲದ ಧ್ಯಾನ. ಇದರಿಂದ ಇನ್ನಷ್ಟು ರೊಚ್ಚಿಗೆದ್ದ ಅಪ್ಸರೆ ಧ್ಯಾನಭಂಗ ಮಾಡುವುದಕ್ಕೆ ಏನೇನೋ ಪ್ರಯತ್ನ ಮಾಡುತ್ತಾಳೆ, ಥರ ಥರ ಕೀಟಲೆ ಮಾಡುತ್ತಾಳೆ. ಕಣ್ಣು ಬಿಟ್ಟ ಬೃಹಸ್ಪತಿ ಸೆಟ್ಟಿನಲ್ಲಿ ಶಾಪ ಕೊಟ್ಟು ಬಿಡುತ್ತಾನೆ. ಕಾಮಾಂಧಳಾಗಿ ಈ ರೀತಿ ಕೋತಿ ಚೇಷ್ಟೆ ಮಾಡಿದ ನೀನು ಭೂಮಿ ಮೇಲೆ ಕೋತಿಯಾಗಿಯೇ ಹುಟ್ಟು ಎಂದು. ಇದು ಕೂಡ ಕಾರ್ಯಕಾರಣ ಅಷ್ಟೇ. ಲೋಕ ಕಲ್ಯಾಣಕ್ಕಾಗಿ ನನ್ನ ಜೀವನ ಮುಡಿಪಾಗಲಿ ಎಂದು ಶಿವನನ್ನ ಕೇಳಿಕೊಂಡ ಕಾರಣಕ್ಕೇನೆ ಅಪ್ಸರೆಗೆ ಈ ರೀತಿ ಶಾಪ ಸಿಗೋ ಸಂದರ್ಭ ಸೃಷ್ಟಿಯಾಗಿರುತ್ತದೆ. ಬೃಹಸ್ಪತಿಯ ಶಾಪದಂತೆ ಧರೆಯಲ್ಲಿ ಅವತರಿಸಿದ ಅಪ್ಸರೆ ಗೌತಮ ಮಹರ್ಷಿ ಮತ್ತು ಅಹಲ್ಯೆಗೆ ಮಗಳಾಗಿ ಅಂಜನಾ ದೇವಿಯಾಗಿ ಜನಿಸುತ್ತಾಳೆ. ಹನುಮನ ಜನ್ಮ ರಹಸ್ಯದ ಕುರಿತ ನಾಲ್ಕನೆಯ ಕಥೆಗೆ ಇಲ್ಲಿನ ನಂಟಿದೆ. ಗೌತಮ ಮುನಿ ದಂಪತಿಯ ಮಗಳಾದ ಮೇಲೆ ಮುಂದೆ ಜಪ ತಪಗಳಲ್ಲಿ ಕಳೆದು ಹೋಗ್ತಾಳೆ ಅಂಜನಾದೇವಿ. ಮುಂದೆ ಅಂಜನಾದೇವಿಯನ್ನ ನೋಡಿದ ಕೇಸರಿ ಅಂದರೆ ಆಂಜನೇಯ ಸ್ವಾಮಿಯ ತಂದೆ ಆಕೆಯನ್ನ ವಿವಾಹವಾಗಿ ಸಂಸಾರ ಮಾಡುತ್ತಾನೆ. ಸ್ವಲ್ಪ ಸಮಯದ ನಂತರ ಹೊರ ಹೋಗುವಾಗ ನೀನು ವಾಯುದೇವನನ್ನ ಪೂಜಿಸು ಎಂದು ಸೂಚಿಸಿ ಪ್ರವಾಸ ಹೊರಡುತ್ತಾನೆ. ವಾಯುದೇವನ ನಂಟಿರೋದೇ ಇಲ್ಲಿ. ಶಿವನನ್ನೋ ಹರಿಯನ್ನೋ ಪೂಜಿಸು ಅಂತ
ಹೇಳಬಹುದಿತ್ತಲ್ಲ ಕೇಸರಿ. ಆದರೆ ವಾಯುದೇವನನ್ನೇ ಪೂಜಿಸು ಅಂತ ಹೇಳಿದ್ಯಾಕೆ? ಕೇಸರಿ ಅಂಜನಾದೇವಿ ಮಹಾ ಮಹಿಮರಿಗೆ ಮಾತ್ರ ಈ ಸತ್ಯದ ಅರಿವಿರುತ್ತದೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ಅಂತಹ ಮಾತುಗಳೇ ಮಹಾ ಮಹಿಮರ ಬಾಯಿಂದ ಹೊರಬೀಳುತ್ತವೆ ನೋಡಿ. ಇಲ್ಲಿ ಆಗಿದ್ದು ಅದೇ. ವಾಯುದೇವನನ್ನ ಪೂಜಿಸು ಎಂದು ಹೇಳಿ ಹೊರಡುತ್ತಾನೆ ಕೇಸರಿ ದೇವ. ಪತಿಯ ಸೂಚನೆಯಂತೆ ಅಂಜನಾದ್ರಿ ಪರ್ವತದ ಮೇಲೆ ಕೂತು ತಪಸ್ಸು ಶುರು ಮಾಡುತ್ತಾಳೆ. ಈ ಸಮಯಕ್ಕೆ ಸರಿಯಾಗಿ ಶಿವ ಪಾರ್ವತಿಯರು ವಿಹಾರಕ್ಕೆಂದು ಧರೆಗೆ ಬರುತ್ತಾರೆ. ಆಗ ಅಲ್ಲೊಂದು ಜೋಡಿ ಕೋತಿಗಳು ಮುದ್ದಾಗಿ ಆಟವಾಡುತ್ತಿರುತ್ತವೆ. ಅರೆ, ಎಷ್ಟು ಚಂದಕ್ಕೆ ಸಂಸಾರ ಮಾಡ್ತಿವೆ ಈ ಗಂಡ ಹೆಂಡತಿ ಕೋತಿಗಳು ಎಂದು ಹೇಳಿಕೊಳ್ಳುತ್ತಾಳಂತೆ ಪಾರ್ವತಿ ಮಾತೆ. ಸರಿ, ಹಾಗಾದ್ರೆ ನಾವು ಅದೇ ರೂಪದಲ್ಲಿ ಅಷ್ಟೇ ಪ್ರೀತಿಯಿಂದ ವಿಹರಿಸೋಣ ಬಾ ಎಂದು ಕೋತಿಯ ರೂಪವನ್ನೇ ಹೊಂದುತ್ತಾನಂತೆ ಮಹಾದೇವ. ಈ ಮುದ್ದಾಟದ ಫಲವಾಗಿ ಪಾರ್ವತಿ ಮಾತೆ ಗರ್ಭವತಿಯಾಗುತ್ತಾಳೆ ಅನ್ನೋದು ಪೌರಾಣಿಕ ಹಿನ್ನೆಲೆ. ಇದೇನು ಈ ರೀತಿಯೆಲ್ಲ ಆಗತ್ತಾ ಅಂದ್ರೆ, ಖಂಡಿತ ರಾವಣನ ವಧೆಗಾಗಿ ಇದೆಲ್ಲ ನಡೆಯಲೇಬೇಕಿತ್ತು, ನಡೀತು ಅಷ್ಟೇ ಅನ್ನೋದು ಮತ್ತೊಂದು ನಂಬಿಕೆ. ಸರಿ, ಈ ರೀತಿ ಧರಿಸಿದ ಗರ್ಭವನ್ನ ದೀರ್ಘಕಾಲ ಹಿಡಿದಿಟ್ಟುಕೊಳ್ಳೋಕಾಗ್ಲಿಲ್ಲ ಮಾತೆಗೆ. ಆಗ ಸಾಕ್ಷಾತ್ ಶಿವನೇ ವಾಯುದೇವನನ್ನ ಕರೆದು ಈ ಗರ್ಭವನ್ನ ತಪಸ್ಸನ್ನ ಆಚರಿಸ್ತಾ ಇರೋ ಅಂಜನಾದೇವಿಗೆ ತಲುಪಿಸು ಎಂದು ಸೂಚಿಸುತ್ತಾನೆ. ಆದರೆ ಮಹಾಪತಿವ್ರತೆ ಕೇಸರಿ ಪತ್ನಿ ಅಂಜನಾದೇವಿಯ ಪಾತಿವ್ರತ್ಯಕ್ಕೆ ಧಕ್ಕೆಯಾಗದಂತೆ ಹೇಗೆ ಗರ್ಭ ತಲುಪಿಸೋದು? ಇದೇ ಕಾರಣಕ್ಕೆ ವಾಯುದೇವನನ್ನೇ ಆರಾಧಿಸುವಂತೆ ಸೂಚಿಸಿದ್ದು ಕೇಸರಿ. ಹೀಗಾಗಿ ಗರ್ಭ ಹೊತ್ತ ವಾಯುದೇವ ಕಿವಿ ಮೂಲಕ ಆ ಅದ್ಭುತ ಅಂಡವನ್ನ ಅಂಜನಾದೇವಿಗೆ ತಲುಪಿಸುತ್ತಾನೆ. ಈ ರೀತಿ ಅಂಜನಾದೇವಿಗೆ ಮಗನಾದ ಆಂಜನೇಯ ಸ್ವಾಮಿ ಅನ್ನೋ ಕಥೆಗೆ ಒಂದಷ್ಟು ಪೂರಕ ಮಾಹಿತಿ ಸಿಗುತ್ತೆ ನೋಡಿ ಪುರಾಣ ಕಥೆಗಳಲ್ಲಿ. ವೀಕ್ಷಕರೇ, ಆಂಜನೇಯ ಸ್ವಾಮಿಯ ಜನ್ಮ ರಹಸ್ಯ ತಿಳಿದುಕೊಂಡಿದ್ದಾಯ್ತು. ಮಾರುತಿ ಮಹಾನ್ ಶಕ್ತಿಶಾಲಿ ಹೇಗೆ, ಮಹಾಬಲಿ ಅಂತ ಕರೆಯೋದ್ಯಾಕೆ ನೋಡೋಣ. ಹನುಮಂತ ಅಂದ್ರೆ ಭಕ್ತಿಗೆ ಇನ್ನೊಂದು ಹೆಸರು, ರಾಮನಾಮಕ್ಕೆ ಮೂರ್ತ ರೂಪ. ಈ ಭಕ್ತಿಯ ರೂಪ ಶಕ್ತಿಯ ನಿಜ ಸ್ವರೂಪವೂ ಹೌದು. ಆಂಜನೇಯ ಅಂದ್ರೆ ಭಕ್ತಿ ಹಾಗೂ ಶಕ್ತಿಯ ಪ್ರತೀಕ, ಸಮರ್ಪಣೆಯ ಸಾಕಾರ ಮೂರ್ತಿ, ಭಕ್ತಿ ಪರಂಪರೆಯನ್ನ ಜಗತ್ತಿಗೆ ಸಾರಿದ ದೇವರೂಪಿ. ಅಂತಹ ಆಂಜನೇಯನ ಶಕ್ತಿ ಮಹಾತ್ಮೆಯನ್ನ ನೋಡೋಣ. ವಜ್ರಕಾಯ ಭಗವಾನ್ ಹನುಮಾನ್ ವರ್ಣಿಸಿದಷ್ಟು ಆರಾಧಿಸಿದಷ್ಟು ಬದುಕು ವಜ್ರದಷ್ಟು ಗಟ್ಟಿಯಾಗುವುದು, ಭವ ಭಯವು ದೂರವಾಗುವುದು. ರಾಮಭಕ್ತ ಹನುಮನ ಸ್ತುತಿಯೇ ಸಾಕು ಈ ಭವಸಾಗರವನ್ನ ಅವನಂತೆಯೇ ಸಮುದ್ರ ಉಲ್ಲಂಘನೆ ಮಾಡಿದಷ್ಟು ಸರಳವಾಗಿ ದಾಟಬಹುದು. ಹನುಮ ಈ ನೆಲ ಕಂಡ, ದೈವ ಭಕ್ತಿಗೆ ಸಮರ್ಪಿಸಿಕೊಂಡ, ಇದೇ ನೆಲದಲ್ಲಿ ನಡೆದಾಡಿ ಹೋದ ದೈವ ಪುರುಷ. ಭಕ್ತಿ ಅಂದ್ರೆ ಹೀಗೆ ಇರಬೇಕು, ದೈವದೆಡೆಗಿನ ಸಮರ್ಪಣೆ ಎಂದ್ರೆ ಹೀಗೆ ಇರಬೇಕು ಎಂದು ತೋರಿಸಿಕೊಟ್ಟ ಮಹಾಪುರುಷ ಹಾಗೂ ಶಕ್ತಿ ಪುರುಷ. ಹನುಮನಿಲ್ಲದೆ ರಾಮನಿಲ್ಲ, ರಾಮಾಯಣವಿಲ್ಲ, ಹನುಮನಿಲ್ಲದೆ ಈ ನೆಲಕ್ಕೆ ಒಂದು ಚರಿತ್ರೆಯೇ ಇಲ್ಲ. ಆಂಜನೇಯ ಅಂದ್ರೇನೆ ಶಕ್ತಿಗೆ ಮತ್ತೊಂದು ಹೆಸರು. ಇಚ್ಛಾ ರೂಪಧಾರಿ ಸಂಕಲ್ಪ ಶಕ್ತಿ ಹನುಮನ ರಕ್ತದಲ್ಲೇ ಇತ್ತು. ಇರುವೆಯಷ್ಟು ಚಿಕ್ಕದಾಗಬಲ್ಲ, ವಿಷ್ಣುವಿನ ವಿಶ್ವ ರೂಪದಂತೆ ಮುಗಿಲೆತ್ತರಕ್ಕೆ ದೇಹವನ್ನ ಚಾಚಬಲ್ಲ ಶಕ್ತಿ ಶ್ರೀ ಆಂಜನೇಯನಿಗಿತ್ತು. ಇದನ್ನ ನಾಸ್ತಿಕರು ಅನೇಕ ಬಾರಿ ತಳ್ಳಿ ಹಾಕುತ್ತಾರೆ. ವಿಜ್ಞಾನ ಜಗತ್ತು ಇದು ಸಾಧ್ಯವಾ ಅನ್ನುತ್ತದೆ. ಆದರೆ ನೆನಪಿರಲಿ, ಉತ್ತರ ಅಮೆರಿಕಾದ
ಶಮಿನಿಸಂ ಅನ್ನೋ ಸಮುದಾಯದ ಜನರಿಗೂ ಕೂಡ ಇಂಥದ್ದೊಂದು ಶಕ್ತಿ ಇದೆ. ಅವರು ಕೂಡ ದೈವಶಕ್ತಿಯಿಂದಲೇ ಇಚ್ಛಾರೂಪ ಹೊಂದುವ ಶಕ್ತಿ ಪಡೆದುಕೊಂಡಿದ್ದರು ಅನ್ನೋ ಮಾತಿದೆ. ಅವರು ಕೂಡ ಆಧ್ಯಾತ್ಮಿಕ ಶಕ್ತಿಯಿಂದ ಹಾವು, ಹದ್ದು ಹಾಗೂ ತೋಳಗಳ ರೂಪದಲ್ಲಿ ಮಾರ್ಪಾಡಾಗುತ್ತಿದ್ದರು ಅನ್ನೋ ಚರ್ಚೆಗಳಿವೆ. ಹೀಗಾಗಿ ಹನುಮನ ದೈವಶಕ್ತಿಯನ್ನ ಅಷ್ಟು ಸರಾಗವಾಗಿ ಅಲ್ಲಗಳೆಯಲು ಆಗೋದಿಲ್ಲ. ಹನುಮಂತನಿಗೂ ಆ ಬಗೆಯ ಒಂದು ವರದಾನವಿತ್ತು. ವರದಾನದ ಕಾರಣಕ್ಕೆ ಅಂಥದ್ದೊಂದು ಶಕ್ತಿ ಹುಟ್ಟಿನಿಂದಲೇ ಶುರುವಾಗಿತ್ತು. ಹನುಮನ ಇಂತಹ ಶಕ್ತಿಯಿಂದಲೇ ವಿಶ್ವವೇ ಅವನನ್ನ ಆರಾಧಿಸುತ್ತದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಇಂದಿಗೂ ತಮ್ಮ ಜೇಬಿನಲ್ಲಿ ಹನುಮನ ಚಿಕ್ಕದೊಂದು ಮೂರ್ತಿಯನ್ನ ಇಟ್ಟುಕೊಂಡಿರುತ್ತಾರೆ. ಇದರಿಂದಲೇ ಅರ್ಥವಾಗುತ್ತದೆ ಆಂಜನೇಯನ ಆರಾಧಕರು ವಿಶ್ವದೆಲ್ಲೆಡೆ ಇದ್ದಾರೆ ಎಂದು. ದೇಶದಲ್ಲಿ ಎಲೆಕ್ಷನ್ ಹತ್ತಿರ ಬಂದ್ರೆ ಸಾಕು, ರಾಜಕಾರಣಿಗಳು ಕೂಡ ಆಶೀರ್ವಾದಕ್ಕಾಗಿ ಹನುಮನ ಮೊರೆ ಹೋಗ್ತಾರೆ. ಹನುಮ ಜಗತ್ತಿಗೆ ಒಂದು ಶಕ್ತಿ ಪ್ರತೀಕವಾಗಿ ನಿಂತವನು. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ನಿಷ್ಕಲ್ಮಶ ಭಕ್ತಿಯಿಂದ, ಸ್ವಾಮಿ ನಿಷ್ಠೆಯಿಂದ, ನಿರಂತರ ಅನುಷ್ಠಾನದಿಂದ ಭೂಮಿಯಲ್ಲಿ ದೇವರಾಗಿ ಹೋಗುವ ಒಂದು ಪರಂಪರೆಯನ್ನ ಸೃಷ್ಟಿ ಮಾಡಿದವನು. ಜಗತ್ತಿನಲ್ಲಿ ಅದ್ಭುತ ಮಾನವತಾವಾದಿಗಳೇ ದೇವರಾಗಿ ಹೋಗಿದ್ದು, ಅದು ರಾಮನಿರಲಿ ಶ್ರೀಕೃಷ್ಣನಿರಲಿ, ಅವರ ಸಾಲಿಗೆ ಸೇರೋದು ಶ್ರೀ ಆಂಜನೇಯ. ರಾಮಾಯಣ ಬರೆದ ವಾಲ್ಮೀಕಿ ಮಹರ್ಷಿಗಳಿಗೆ ಜಗತ್ತಿಗೆ ಒಂದು ಸಂದೇಶ ನೀಡಬೇಕಿತ್ತು. ಜಗತ್ತಿನ ಉದ್ಧಾರಕ್ಕೆ ಕಾರಣ ದೇವರ ಅವತಾರಗಳಲ್ಲ, ಆ ಭಗವಂತನ ನಂಬಿದ ಭಕ್ತನೇ ಜಗತ್ತಿನ ಉದ್ಧಾರಕ್ಕೆ ಕಾರಣನಾಗಬಲ್ಲ ಅಂತ ಹೇಳುವುದಿತ್ತು. ಅದಕ್ಕೆ ಪ್ರತೀಕವಾಗಿ ನಿಂತದ್ದು ಶ್ರೀ ಮಾರುತಿ. ಆಂಜನೇಯನ ಬದುಕೆ ಒಂದು ಪವಾಡಗಳ ವಿಸ್ಮಯ. ಬಾಲಕನಿದ್ದಾಗಲೇ ಯಾರೂ ತಲುಪಲಾರದ ಎತ್ತರಕ್ಕೆ ಹಾರಿದ ಸಾಹಸಿ ಬಾಲಕ ನಮ್ಮ ಹನುಮ. ಕೃಷ್ಣನಂತೆಯೇ ಹನುಮನ ಹಲವು ಬಾಲ ಲೀಲೆಗಳು ಪುರಾಣದಲ್ಲಿದೆ. ಬಾಲಕನಿರುವಾಗಲೇ ಆಗಷ್ಟೇ ಉದಯಿಸುತ್ತಿರುವ ಸೂರ್ಯನನ್ನ ಕಂಡು ಅದನ್ನ ಹಣ್ಣು ಅಂತ ತಿಳಿದುಕೊಂಡ. ಅದನ್ನ ಪಡೆಯಲು ಅವನ ತಲೆ ನೆಗೆದು ಅಸೀಮ ಸಾಹಸಿಯಾದ. ಎಳೆಯ ಬದುಕಿನಲ್ಲಿ ಸೂರ್ಯನತ್ತ ಹಾರಿದ ಸಾಹಸಿ ಹನುಮ ಇಡೀ ಜಗತ್ತನ್ನೇ ಒಂದು ಹಂತಕ್ಕೆ ನಿಬ್ಬೆರಗಾಗಿಸಿ ಬಿಟ್ಟಿದ್ದ. ಇಡೀ ದೇವಲೋಕವೇ ಒಂದು ಕ್ಷಣ ಕಂಪಿಸಿ ಹೋಗಿತ್ತು. ಸೂರ್ಯನನ್ನ ನುಂಗಲಿಂದೇ ಈ ಪೋರ ಅವನತ್ತ ಹಾರಿಕೊಂಡು ಬರುತ್ತಿದ್ದಾನೆ. ಇವನನ್ನ ತಡೆಯದೆ ಹೋದಲ್ಲಿ ಲೋಕಕ್ಕೆ ಕಂಟಕ ಕಟ್ಟಿಟ್ಟ ಬುದ್ಧಿ ಎಂದು ಅರಿತ ದೇವೇಂದ್ರ ಹನುಮನನ್ನ ನಡು ಆಗಸದಲ್ಲಿ ಅಡ್ಡಗಟ್ಟುತ್ತಾನೆ. ಮಗು, ಅದು ಹಣ್ಣಲ್ಲ, ಸೂರ್ಯ, ಸುಮ್ಮನೆ ಹೊರಟು ಹೋಗು. ನಿನ್ನ ಈ ಹುಚ್ಚು ಸಾಹಸದಿಂದ ಲೋಕಕ್ಕೆ ಇಲ್ಲದ ಸಮಸ್ಯೆಗಳು ಉದ್ಭವಿಸುತ್ತೆ ಎಂದು ತಿಳಿ ಹೇಳುತ್ತಾನೆ. ಮೊದಲೇ ಹಸಿದ ಮಗು, ಚೇಷ್ಟೆ ಅನ್ನೋದು ರಕ್ತದಲ್ಲಿಯೇ ಬಂದ ಗುಣ. ದೇವೇಂದ್ರನ ಮಾತಿಗೆ ಕೊಂಚವೂ ಸೊಪ್ಪು ಹಾಕದೆ ಮತ್ತೆ ಸೂರ್ಯನತ್ತ ನುಗ್ಗುತ್ತಾನೆ ಬಾಲ ಮಾರುತಿ. ಬಾಲ ಹನುಮನ ಈ ನಡೆಗೆ ಪಿತ್ತ ನೆತ್ತಿಗೇರಿಸಿಕೊಂಡ ಇಂದ್ರ ತನ್ನ ವಜ್ರಾಯುಧದಿಂದ ಹನುಮನ ಮೇಲೆ ಪ್ರಹಾರ ಮಾಡ್ತಾನೆ. ವಜ್ರಾಯುಧದಿಂದ ಹನುಮನಿಗೆ ಪೆಟ್ಟಾಗಿ ಅಂದ್ರೆ ದವಡೆಗೆ ಏಟು ತಿಂದ ಹನುಮ ವಜ್ರಾಘಾತಕ್ಕೆ ತತ್ತರಿಸಿದ ಕೂಸು ಆಕಾಶದಿಂದ ಜಾರಿ ಭೂಮಿಗೆ ಬಂದು ಬೀಳುತ್ತದೆ. ಓಡಿ ಬಂದು ನೋಡಿದ ಅಂಜನಾದೇವಿ ಕಣ್ಣಲ್ಲಿ ಧಾರಾಕಾರ ನೀರು. ಬಾಲ ಹನುಮ ವಜ್ರಾಯುಧದ ವಜ್ರಾಘಾತಕ್ಕೆ ಬಲಿಯಾಗಿ ಹೋಗಿದ್ದ. ಮಗುವಿನ ಕಳೆಬರದ ಮುಂದೆ ತಾಯಿ ಅಂಜನಾದೇವಿ ಕಣ್ಣೀರು ಇಡುತ್ತಿದ್ದಳು. ಅಲ್ಲಿಗೆ ಬಂದ ತಂದೆ ವಾಯುದೇವ ಮಗನನ್ನ ರಕ್ಷಿಸುವ ಸಲುವಾಗಿ ಗುಹೆಯೊಂದಕ್ಕೆ ಪ್ರವೇಶ ಪಡೆದ ಕಾರಣ ಇಡೀ ಲೋಕವೇ ವಾಯುವಿಲ್ಲದೆ ಬಳಲಲು ಆರಂಭಿಸುತ್ತದೆ. ಇಡೀ ದೇವಲೋಕವೇ ಹೋಗಿ ಬ್ರಹ್ಮನ ಎದುರು ಮುಂದೆ ಹೇಗೆ ಅನ್ನೋ ಚಿಂತೆಯನ್ನ ತೋಡಿಕೊಳ್ಳುತ್ತದೆ. ಕೂಡಲೇ ಬ್ರಹ್ಮ, ನಾವು ಈಗ ವಾಯು ಹಾಗೂ ಆತನ ಪುತ್ರ ಹನುಮನನ್ನ ಸಮಾಧಾನಪಡಿಸಬೇಕಿದೆ, ಅದೊಂದೇ ನಮ್ಮ ಮುಂದಿರುವ ಮಾರ್ಗ ಎಂದು ಅರಹುತ್ತಾನೆ. ಬ್ರಹ್ಮ ಮೊದಲಾದ ಅಷ್ಟು ದೇವತೆಗಳು, ವರುಣ, ಯಮ, ಅಗ್ನಿ ಇವರೆಲ್ಲರೂ ಬಂದು ಹನುಮನಿಗೆ ಅನುಗ್ರಹಿಸುತ್ತಾರೆ.
ಒಂದು ದೃಷ್ಟಿಯಲ್ಲಿ ಹನುಮ ಸತ್ತು ಮತ್ತೆ ಹುಟ್ಟಿದ ಪುರುಷ. ಸೂರ್ಯನ ಹಿಡಿಯಲೇ ಹೊರಟ ಈ ಪ್ರಚಂಡ ಮಗುವಿಗೆ ಒಂದು ದೊಡ್ಡ ಹೊಡೆತವಂತೂ ಬಿದ್ದಿತ್ತು. ಒಂದು ಹಂತದಲ್ಲಿ ಮರಣಿಸಿ ಮತ್ತೆ ಜೀವ ಪಡೆದ ಹುಡುಗನಿಗೆ ಮತ್ತೊಂದು ಹೊಡೆತ ಕಾದಿತ್ತು. ಅದೇ ಋಷಿ ಮುನಿಗಳ ಶಾಪ. ಚೇಷ್ಟೆ, ಕುಚೇಷ್ಟೆ, ತುಂಟತನ, ಹುಡುಗಾಟ, ಇದು ವಾನರ ಕುಲದ ಲಕ್ಷಣಗಳೇ. ಇದು ಚೇಷ್ಟೆ ಮುಂದೆ ಬಾಲ ಹನುಮನಿಗೆ ದೊಡ್ಡ ಸಂಕಟವೊಂದನ್ನ ತಂದಿಡುತ್ತದೆ. ಕಾಡಿನಲ್ಲಿ ಜಪತಪ ನಿರತ ಋಷಿ ಮುನಿಗಳನ್ನ ಗೋಳ್ಹೊಯ್ಯುವ ಕಾರ್ಯಕ್ಕೆ ಈ ವಾನರ ಬಾಲಕರು ಮುಂದಾಗ್ತಾರೆ. ಇವನಿಗೆ ಎಲ್ಲಾ ದೇವತೆಗಳ ಅನುಗ್ರಹ ಇರೋದನ್ನ ಮನಗಂಡಿದ್ದ ಋಷಿ ಮುನಿಗಳು ಇವನಿಗೆ ಹೊಡೆದ್ರು ಬಡದ್ರು ಏನೂ ನಾಟೋದಿಲ್ಲ ಅಂತ ಸುಮ್ಮನಿದ್ರು. ಆದ್ರೆ ಹನುಮ ಬಳಗದ ಚೇಷ್ಟೆ ಅತಿರೇಕಕ್ಕೆ ಮುಟ್ಟಿದಾಗ ಒಂದು ಶಾಪವನ್ನ ಕೊಡ್ತಾರೆ. ನಿನ್ನ ಸಾಮರ್ಥ್ಯ ಬೇರೆಯವರು ಹೇಳೋವರೆಗೂ ನಿನಗೆ ಗೊತ್ತಾಗದಿರ್ಲಿ, ಮರವಿನಲ್ಲಿರ್ಲಿ ಎಂದು ಶಪಿಸುತ್ತಾರೆ. ಮೊದಲನೆಯ ಏಟು ಇಂದ್ರನಿಂದ, ಎರಡನೇ ಏಟು ಋಷಿಗಳಿಂದ ತಿಂದ ಹನುಮ. ಇದೇ ಕಾರಣದಿಂದಲೇ ವಾಲಿ ಹಾಗೂ ಸುಗ್ರೀವನ ನಡುವೆ ನಡೆದ ಯುದ್ಧದಲ್ಲಿ ವಾಲಿಯನ್ನ ಎದುರಿಸುವ ಸಾಮರ್ಥ್ಯ ನಿನ್ನಲ್ಲಿದೆಯೇ ಎಂದು ಹೇಳುವವರು ಯಾರೂ ಇರಲಿಲ್ಲ. ಹೀಗಾಗಿ ಆಂಜನೇಯನಿಗೆ ತನ್ನ ಸಾಮರ್ಥ್ಯದ ಅರಿವೇ ಆಗಲಿಲ್ಲ. ಆದರೆ ಸಮುದ್ರ ಲಂಘನ ಸಮಯದಲ್ಲಿ ಹಿರಿಯ ಜಾಂಬುವಂತನಿದ್ದ, ಅವನ ಶಕ್ತಿ ಅವನಿಗೆ ಅರುಹಿದ. ನೀನಲ್ಲದೆ ಈ ಸಮುದ್ರವನ್ನ ಹಾರಿ ಲಂಕೆಯನ್ನ ತಲುಪುವ ಗಟ್ಟಿತನ ಇಲ್ಲಾರಿಗೂ ಇಲ್ಲ. ಒಮ್ಮೆ ಸೂರ್ಯನನ್ನ ನುಂಗಲು ನೀನು ಸೌರಮಂಡಲದತ್ತ ಹಾರಿದ್ದನ್ನ ನೆನಪಿಸಿಕೋ ಎಂದು ಆಂಜನೇಯನ ಅಂತಃಶಕ್ತಿಯ ಬಗ್ಗೆ ಹೇಳುತ್ತಾನೆ ಜಾಂಬವಂತ. ಅದಾದ ಮೇಲೆ ನಡೆದಿದ್ದು ಪವಾಡವೇ. 100 ಯೋಜನಾ ಸಮುದ್ರವನ್ನ ಗಾಳಿಯಷ್ಟು ವೇಗದಲ್ಲಿ ಹಾರುತ್ತಾನೆ ಹನುಮ. ಸೀತಾಮಾತೆ ಅಶೋಕವನದಲ್ಲಿ ಇರೋದನ್ನ ಕಾಣುತ್ತಾನೆ. ಮಾತೆಯೊಂದಿಗೆ ಮಾತನಾಡಿ ಚೂಡಾಮಣಿ ಪಡೆದು ಲಂಕೆಗೆ ಬೆಂಕಿ ಇಟ್ಟು ರಾವಣನ ಸೊಕ್ಕಡಗಿಸಿ ಮತ್ತೆ ಶ್ರೀರಾಮನ ಬಳಿ ಬರುತ್ತಾನೆ ಮಹಾಕಾಯ. ಇದಾಗಿತ್ತು ಇವತ್ತಿನ ಮಹಿಮೆಯ ಸಂಚಿಕೆ. ಇಂತಹ ಮತ್ತಷ್ಟು ದೈವಗಳ ಮಹಿಮೆಯನ್ನ ನಿಮಗೆ ತೋರಿಸ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.